ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್ ಮಕ್ಕಳೇ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ನಿಮ್ಮ ಪಠ್ಯಪುಸ್ತಕ ಟೆಕ್ಸ್ಟ್ ಬುಕ್ಕಿನ ಎರಡನೇ ಪೊಯಮ್ ಊರಿಗೊಬ್ಬ ರಾಜನಂತೆ ಅದನ್ನು ಓದಿ ಸ್ವಲ್ಪ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೆ ಈ ದಿನದ ಕ್ಲಾಸ್ನಲ್ಲಿ ಈ ಒಂದು ಪದ್ಯದ ಎಕ್ಸ್ಪ್ಲನೇಷನ್ ಅಂದರೆ ವಿವರಣೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳೇ ಹಾಗಾದರೆ ಈ ಪದ್ಯದ ಹೆಸರೇ ತಿಳಿಸ್ತಾ ಇದೆ ನಮಗೆ ಊರಿಗೊಬ್ಬ ರಾಜನಂತೆ ಇಲ್ಲಿ ರಾಜ ಯಾರು ಅವರ ಕೆಲಸ ಏನು ಅಂದರೆ ಇಲ್ಲಿ ರಾಜ ಅವನ ಒಂದು ಅಂಶ ರಾಜನ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳಿ ಒಂದು ಪದ್ಯದಲ್ಲಿ ನೋಡಿ ಮೊದಲನೇದಾಗಿ ಪಾಠಪೂರ್ವ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಪ್ರೀಲರ್ನಿಂಗ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಈ ಪ್ರಶ್ನೆಗಳಿಗೆ ಉತ್ತರ ಹೇಳು ನಿಮ್ಮ ಊರಿನ ಹೆಸರೇನು ನೀವು ಯಾರೊಂದಿಗೆ ಆಟ ಆಡುತ್ತೀರಿ ನಿಮಗೆ ಇಷ್ಟವಾದ ಆಟ ಯಾವುದು ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ ಈ ಒಂದು ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲಿ ಪಕ್ಕದಲ್ಲೇ ಬರಿತಾ ಹೋಗಿ ಮಕ್ಕಳ ಪ್ಲೇಸ್ ಇದೆಯಲ್ಲ ಅಲ್ಲಿ ನಿಮಗೆ ನಿಮ್ಮ ಊರು ಯಾವುದು ಪರ್ಟಿಕ್ ಈಗ ನಿಮ್ಮ ಯಾವ ಊರು ಫಾರ್ ಎಕ್ಸಾಂಪಲ್ ಕಡೂರಾಗಿದ್ದರೆ ಕಡೂರು ಅಂತ ಬರೀರಿ ಅಥವಾ ನಿಮ್ಮ ನಿಮ್ಮ ಊರುಗಳ ಹೆಸರನ್ನು ಬರಿತಾ ಹೋಗಿ ನೀವು ಯಾರೊಂದಿಗೆ ಆಟ ಆಡ್ತೀರಿ ಈಗ ನೀವು ಎಲ್ಲರೂ ಕೂಡ ಮನೇಲೇ ಇದ್ದೀರಲ್ವ ಯಾರ ಜೊತೆಲಿ ಆಟ ಆಡ್ತೀರಾ ಅದರಲ್ಲಿ ನಿಮಗೆ ಇಷ್ಟ ಅಂದರೆ ಯಾವ ಆಟವನ್ನು ತುಂಬಾ ಇಷ್ಟಪಟ್ಟು ಆಟ ಆಡ್ತೀರ ನೆಕ್ಸ್ಟ್ ನೀವು ಯಾವ್ಯಾವ ಆಟಗಳನ್ನ ಆಡ್ತೀರಾ ಅಂತೇಳಿ ಬರಿತಾ ಹೋಗಿ ಮಕ್ಕಳೇ ನೆಕ್ಸ್ಟ್ ನೋಡಿ ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ನೋಡಿ ಇಲ್ಲಿ ಏನು ಮಕ್ಕಳೇ ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ನೋಡಿ ಮಕ್ಕಳೆ ಇಲ್ಲಿ ಒಂದಾನೊಂದು ಊರು ಒಂದಾನೊಂದು ಅಂದರೆ ಒಂದು ಊರು ಇತ್ತಂತೆ ಒಂದು ಊರಿತ್ತಂತೆ ಆ ಊರಲ್ಲಿ ಒಬ್ಬ ರಾಜ ಇದ್ದನಂತೆ ಆ ರಾಜಂಗೆ ಒಬ್ಬ ಮಂತ್ರಿ ಇರ್ತಾನೆ ಮಂತ್ರಿಗೊಬ್ಬ ಮಗಳಿರ್ತಾಳೆ ನೋಡಿ ಇಲ್ಲಿ ರಾಜ ಹೇಗಿರ್ತಾನೆ ಅಂತ ಗೊತ್ತಲ್ವ ನಿಮಗೆ ಈಗ ಟಿ ವಿನಲ್ಲಿ ನೋಡಿರ್ತೀರ ಕೆಲವೊಂದು ಕತೆ ಪುಸ್ತಕಗಳಲ್ಲಿ ಸ್ಟೋರಿ ಬುಕ್ಸ್ಗಳಲ್ಲಿ ನೋಡಿರ್ತೀರ ಆ ರಾಜ ಅಂದರೆ ತಲೆಗೆಲ್ಲ ಪೇಟ ಹಾಕ್ಕೊಂಡಿರ್ತಾರೆ ಅಂದರೆ ಅವರ ಈಗ ವಜ್ರ ವೈಡೂರ್ಯಗಳನ್ನೆಲ್ಲ ಹಾಕ್ಕೊಂಡಿರ್ತಾರೆ ಒಂದು ಬಟ್ಟೆ ಉಡುಗೆ ತೊಡುಗೆನೇ ಸ್ಪೆಷಲ್ ಇರುತ್ತೆ ಮಕ್ಕಳೆ ರಾಜ ಅಂದರೆ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ ಅಂದರೆ ಈಗ ಸುತ್ತಮುತ್ತಲಿನ ಗ್ರಾಮಗಳಾಗಿರ್ಬೋದು ಅಂದರೆ ಊರಿನ ಸ್ಥಳಗಳ ಒಂದು ಮೇಲುಸ್ತುವಾರಿ ರಾಜನಿಗೆ ಸಂಬಂಧಪಟ್ಟಿರುತ್ತೆ ರಾಜಗೊಬ್ಬ ಮಂತ್ರಿ ಅಂದರೆ ಈಗ ರಾಜನ ವಹಿವಾಟುಗಳನ್ನೆಲ್ಲ ನೋಡ್ಕೋಬೇಕು ಸಹಚರ ಅಂತಲೇ ಹೇಳಿಬೋದು ಮಂತ್ರ ಮಂತ್ರಿ ಅಂತಂದರೆ ಮಂತ್ರಿಗೊಬ್ಬ ಮಗಳಂತೆ ಆ ಮಂತ್ರಿಗೆ ಒಬ್ಬಳು ಮಗಳಿರ್ತಾಳೆ ನೋಡೋಣ ಆ ಮಗಳು ಯಾರು ಮಗಳು ಏನು ಮಾಡ್ತಾಳೆ ಅಂತ ನೋಡಿ ರಾಜ ಹೀಗಿರ್ತಾನೆ ಅಂತ ಈ ಒಂದು ಪಿಕ್ಚರಲ್ಲಿದೆ ಮಕ್ಕಳೇ ನೋಡಿ ಇಲ್ಲಿ ತಲೆಗೆ ಪೇಟ ಹಾಕ್ಕೊಂಡಿದ್ದಾರೆ ದಪ್ಪ ಮೀಸೆ ಇದೆ ಅಣೆಗಿಟ್ಟಿದ್ದಾರೆ ಇಲ್ಲೆಲ್ಲ ಅಂದರೆ ಒಡವೆಗಳನ್ನ ಹಾಕ್ಕೊಂಡಿದ್ದಾರೆ ಇದೆ ನೋಡಿ ರಾಜ ಅಂದರೆ ಹೇಗಿರ್ತಾನೆ ಅಂತೇಳಿ ನೆಕ್ಸ್ಟ್ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯಿತಂತೆ ನೋಡಿ ಮಕ್ಕಳಲ್ಲಿ ಒಂದು ಊರಿದೆ ಒಂದಾನೊಂದು ಊರಿತ್ತಂತೆ ಆ ಊರಿನಲ್ಲಿ ಒಬ್ಬ ರಾಜ ವಾಸ ಮಾಡ್ತಾ ಇದ್ದಾನೆ ಆ ರಾಜಂಗೆ ಮಂತ್ರಿ ಇದ್ದಾನೆ ಮಂತ್ರಿಗೊಬ್ಬಳು ಮಗಳಿದ್ದಾಳೆ ನೋಡಿ ಮಗಳಿಗೊಂದು ಗೊಂಬೆಯಂತೆ ಮಗಳ ಹತ್ರ ಒಂದು ಗೊಂಬೆ ಇದೆ ಆ ಗೊಂಬೆಗೆ ಅಂಗಿಯನ್ನು ಹಾಕಿದ್ದಾರೆ ನೆಕ್ಸ್ಟ್ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯಿತಂತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಗಳ ಹತ್ರ ನಿಮ್ಮ ಮನೆಗಳಲ್ಲಿ ಗೊಂಬೆಗಳಿರ್ತವೆ ಅಲ್ವಾ ಗೊಂಬೆಗಳ ಜೊತೆಲಿ ಆಟ ಆಡ್ತೀರಾ ನೀವು ಈಗ ಗೊಂಬೆ ಇದೆ ಅಂತಂದರೆ ಆ ಒಂದು ಗೊಂಬೆಗೆ ಅಂಗಿಯನ್ನು ಹಾಕಿದ್ದಾರೆ ಬಟ್ಟೆ ಹಾಕಿದಾರೆ ಆ ಒಂದು ಬಟ್ಟೆಯಲ್ಲಿ ಗುಂಡಿ ಬಟನ್ ಅಂತ ಹೇಳ್ತೀವಿ ಆ ಒಂದು ಗುಂಡಿ ಕಿತ್ತು ಹೋಯಿತಂತೆ ಆ ಮಂತ್ರಿ ಮಗಳು ತುಂಬ ಆಸೆಯಿಂದ ಗೊಂಬೆಯನ್ನು ತಗೊಂಡಿದ್ದಾಳೆ ಆ ಗೊಂಬೆಗೆ ಅಂಗಿ ಹಾಕಿದ್ದಾಳೆ ಪಾಪ ಆಗ ಅದರಲ್ಲಿರ್ತಕ್ಕಂಥ ಗುಂಡಿ ಏನು ಮಾಡುತ್ತೆ ಕಿತ್ತು ಹೋಗುತ್ತೆ ಮಕ್ಕಳೇ ನೆಕ್ಸ್ಟ್ ಆ ಮಗು ಆ ಮಂತ್ರಿ ಮಗಳು ಏನು ಮಾಡ್ತಾಳೆ ನೋಡೋಣ ನೋಡಿ ಇಲ್ಲಿ ಮಂತ್ರಿ ಇವನು ರಾಜ ಗೊಬ್ಬ ಮಂತ್ರಿ ಅಂತ ಹೇಳಿದ್ದೆ ಅಲ್ವಾ ಇವನನ್ನು ಮಂತ್ರಿ ಅಂತೇಳಿ ಕರಿತೀವಿ ನೋಡಿ ರಾಜಂಗೂ ಮಂತ್ರಿಗೂ ಎಷ್ಟು ವ್ಯತ್ಯಾಸ ನೋಡಿಲಿ ಚಿತ್ರದಲ್ಲಿ ಮಂತ್ರಿ ಹೇಗಿದ್ದಾನೆ ರಾಜ ಹೇಗಿದ್ದ ಅಂತೇಳಿ ನೆಕ್ಸ್ಟ್ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದರ ತಂದನಂತೆ ನೋಡಿ ಮಕ್ಕಳೇ ನೆಕ್ಸ್ಟ್ ನೋಡಿ ಮಕ್ಕಳೇ ದರ್ಜಿ ಅಂದರೆ ಇಲ್ಲಿ ಬಟ್ಟೆ ಹೊಲಿಯುವವನು ಟೈಲರ್ ಅಂತ ಹೇಳ್ತೀವಿ ಗೊತ್ತಿದೆ ಅಲ್ವಾ ಈಗ ನಿಮ್ಮೂರಲ್ಲಿ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಬಟ್ಟೆ ಹೊಲಿಯೋರಿರ್ತಾರೆ ನೋಡಿ ಟೈಲರ್ ಅಂತ ಹೇಳ್ತೀವಿ ದರ್ಜಿಯನ್ನು ಕರೆದಾರಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ನೋಡಿ ಮಕ್ಕಳೇ ಇಲ್ಲಿ ಆ ಮಂತ್ರಿ ಮಗಳು ಗುಂಡಿ ಕಿತ್ತು ಹೋಗಿತ್ತಂತ ಆ ಗೊಂಬೆ ಇತ್ತಲ್ಲ ಗೊಂಬೆಗೆ ಹಾಕಿರ್ತಕ್ಕಂಥ ಅಂಗಿ ಗುಂಡಿ ಕಿತ್ತು ಹೋಗಿತ್ತು ಆಗ ಅವರ ಅಪ್ಪನ ಹತ್ರ ಹೇಳ್ತಾಳೆ ಮಂತ್ರಿ ಅವರಪ್ಪ ಆಗ ಮಂತ್ರಿ ಏನು ಮಾಡ್ತಾನೆ ದರ್ಜಿಯನ್ನು ಕರ್ಕೊಂಬಂದ್ಬಿಟ್ಟು ಬಂದುಬಿಟ್ಟು ದರ್ಜಿ ಹತ್ರ ಕೊಡ್ತಾನೆ ಅಂಗಿಯನ್ನು ನೋಡಿ ದರ್ಜಿ ಅವರೇ ಅಂಗಿ ಬಟನ್ ಅಂದರೆ ಗುಂಡಿ ಕಿತ್ತು ಹೋಗಿದೆ ಬೇರೆ ಗುಂಡಿ ಹಾಕ್ಕೊಡಿ ಅಂತ ಕೇಳ್ತಾನೆ ಒನ್ಸ್ ಅಗೇನ್ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಆ ಮಂತ್ರಿ ಏನು ಮಾಡ್ತಾನೆ ಬಟ್ಟೆ ಹೊಲಿತಕ್ಕಂಥ ದರ್ಜಿ ಟೈಲರನ್ನು ಕರ್ಕೊಂಡ್ಬಂದ್ಬಿಟ್ಟು ಆ ಮಗಳ ಒಂದು ಗೊಂಬೆಯನ್ನು ತೋರಿಸ್ತಾನೆ ತೋರಿಸಿದಾಗ ಆ ದರ್ಜಿ ಏನು ಹೇಳ್ತಾನೆ ಇದ್ರ ಗುಂಡಿ ತುಂಬ ಹಳೇದಾಗಿದೆ ನಾನು ಬೇರೆ ಗುಂಡಿ ಹಾಕ್ಕೊಡ್ತೀನಿ ಅಂತ ಹೇಳ್ತಾನೆ ಮಕ್ಕಳೇ ಹಾಗಾದರೆ ನೋಡೋಣ ಆ ದರ್ಜಿ ಬೇರೆ ಗುಂಡಿಯನ್ನು ಹಾಕ್ಕೊಡೋದ ನೋಡಿ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ ಲೆವೆನ್ ಹನ್ನೊಂದು ಅದರಲ್ಲಿ ಪದ್ಯ ಎರಡು ಊರಿಗೊಬ್ಬ ರಾಜನಂತೆ ಪಾಠಪೂರ್ವ ಚಟುವಟಿಕೆ ಇದೆ ನಿಮಗೆ ಕೇಳಿರ್ತಕ್ಕಂಥ ಕ್ವೆಶನ್ಸ್ ನಿಮ್ಮ ಊರಿನ ಹೆಸರೇನು ನೀವು ಯಾರೊಂದಿಗೆ ಆಟ ಆಡುತ್ತೀರಿ ನಿಮಗೆ ಇಷ್ಟವಾದ ಆಟ ಯಾವುದು ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ ಇದಕ್ಕೆಲ್ಲ ನೀವು ಈ ಕ್ವೆಶನ್ಸ್ಗೆ ಆನ್ಸರ್ನ ರೈಟ್ ಮಾಡಿ ಮಕ್ಕಳೇ ನೆಕ್ಸ್ಟ್ ನೋಡಿಲಿ ತ್ರೀ ಸ್ಟ್ಯಾನ್ಸ್ ಆಫ್ ಪೊಯಮ್ ಇದೆ ರಾಜ ಇದಾನೆ ಮಂತ್ರಿ ಇದ್ದಾನೆ ಫಸ್ಟ್ ಒನ್ ಇರೋ ಪಿಚ್ಚರು ರಾಜ ನೆಕ್ಸ್ಟ್ ಈ ಕಡೆ ಡೌನಲ್ಲಿರ್ತಕ್ಕಂಥದ್ದು ಸೆಕೆಂಡ್ ಒನ್ ಮಂತ್ರಿ ಇವನು ಒಂದಾನೊಂದು ಊರಿತಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯಿತಂತೆ ದರ್ಜಿಯನ್ನು ಕರೆದನಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ನೋಡಿ ಮಕ್ಕಳಲ್ಲಿ ಈ ತ್ರೀ ಸ್ಟ್ಯಾಂಡ್ಸ ಇದೆ ನೀಟಾಗಿ ನಿಮ್ಮ ನೋಟ್ಬುಕ್ಕಲ್ಲಿ ಒಂದು ತ್ರೀ ಸ್ಟ್ಯಾಂಡ್ಸನ್ನು ಬರ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಪೇಜಲ್ಲಿ ಇನ್ನೂ ತ್ರೀ ಸ್ಟ್ಯಾಂಡ್ಸ ಇದೆ ಒನ್ ಬೈ ಒನ್ ಸ್ಟ್ಯಾಂಡ್ಸನ್ನು ಬರ್ಕೊಳ್ತಾ ಪ್ರಾಕ್ಟೀಸ್ ಮಾಡಿ ಬಾಯಟ್ ಮಾಡಬೇಕು ನೀವು ನಿಮಗೆ ನೋಡ್ದೇನೂ ಕೂಡ ಈ ಪೊಯಮ್ಮನ ಹೇಳೋದಕ್ಕೆ ಬರಬೇಕು ಒನ್ಸ್ ಅಗೈನ್ ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯಿತಂತೆ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ನೋಡಿ ಮಕ್ಳು ಒಂದು ತ್ರೀ ಸ್ಟ್ಯಾಂಡ್ಸ ಇದೆ ಈ ಪೇಜಲ್ಲಿ ಪೇಜ್ ನಂಬರ್ ಲೆವೆನ್ ಹನ್ನೊಂದರಲ್ಲಿ ರಾಜನ ಚಿತ್ರ ಇದೆ ಮಂತ್ರಿ ಚಿತ್ರ ಇದೆ ಕೇಳಿರ್ತಕ್ಕಂಥ ಪ್ರೀಲರ್ನಿಂಗ್ ಆ್ಯಕ್ಟಿವಿಟಿಲಿ ಕೆಲವೊಂದು ಕ್ವೆಶನ್ಸ್ ಇದೆ ಆ ಕ್ವೆಶನ್ಸ್ಗೆಲ್ಲ ಆನ್ಸರ್ ರೈಟ್ ಮಾಡಿ ಮತ್ತು ಈ ತ್ರೀ ಸ್ಟ್ಯಾಂಡ್ಸ ಮೂರೂ ಪ್ಯಾರಾಗಳನ್ನ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ನೆಕ್ಸ್ಟ್ ಸ್ಟ್ಯಾಂಡ್ಸ ನೋಡಿ ಇಲ್ಲಿ ಈಗ ರಾಜಸಭೆ ರಾಜನಿಗೆ ಸಂಬಂಧ ಅರಮನೆ ರಾಜ ಎಲ್ಲಿರ್ತಾನೆ ಅರಮನೆಯಲ್ಲಿರ್ತಾನಲ್ವಾ ನೋಡಿ ಇಲ್ಲಿ ರಾಜನ ಅಂದರೆ ಅರಮನೆಗೆ ಸಂಬಂಧಪಟ್ಟವರ ಅವರ ಸಹಚರರೆಲ್ಲ ಇದ್ದಾರೆ ಮಂತ್ರಿಗಳಿದ್ದಾರೆ ರಾಜ ಇಲ್ಲಿ ಸಿಂಹಾಸನದ ಮೇಲೆ ಕೂತಿದ್ದಾನೆ ಮಕ್ಕಳೇ ಮಂತ್ರಿ ಮಗಳಿದ್ದಾಳೆ ಎರಡು ಪುಟ್ಟ ಗೊಂಬೆಗಳಿದೆ ಹಾಗಾದರೆ ನೆಕ್ಸ್ಟ್ ಸ್ಟ್ಯಾನ್ಸ ಏನು ಬರುತ್ತೆ ನೋಡ್ತಾ ಹೋಗೋಣ ಮಕ್ಕಳೇ ಈ ಪಿಕ್ಚರನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಮಕ್ಕಳೇ ಅರಮನೆ ಇದೆ ರಾಜ ಇದ್ದಾನೆ ರಾಜನ ಒಂದು ಸಭೆಯಲ್ಲಿ ಇಲ್ಲಿ ಮಂತ್ರಿಗಳಿದ್ದಾರೆ ಊರಿನ ಗ್ರಾಮಸ್ಥರಿದ್ದಾರೆ ಇಲ್ಲಿಗೆ ಎರಡು ಗೊಂಬೆಗಳಿದೆ ಮಂತ್ರಿಯ ಮಗಳು ಕೂಡ ಇದ್ದಾಳೆ ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಸ್ಟ್ಯಾನ್ಸದಲ್ಲಿ ಏನು ಬರುತ್ತೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಅಂಗಿಗಿಟ್ಟು ಹೊಲಿದನಂತೆ ಅಂಗಿ ಸರಿ ಆಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆಗೆ ಅಂಗಿ ಹಾಕಿದರಂತೆ ನೋಡಿ ಮಕ್ಕಳ ದರ್ಜಿ ಏನು ಮಾಡ್ತಾನೆ ಅಂಗಿಯನ್ನು ನೀಟಾಗಿ ಹೊಲಿದ್ಬಿಟ್ಟು ಅಂಗಿಯನ್ನು ಸರಿ ಮಾಡಿ ಹೊಸ ಗುಂಡಿಯನ್ನು ಹಾಕಿ ಮಂತ್ರಿ ಮಗಳ ಆಸೆಯಂತೆ ಗೊಂಬೆಗೆ ಹಂಗೆ ಹೊಸ್ದಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಅಂಗಿಯನ್ನು ಹಾಕ್ಕೊಡ್ತಾನೆ ಒನ್ಸ್ ಅಗೇನ್ ಅಂಗಿಗಿಟ್ಟು ಹೊಲಿದನಂತೆ ಅಂಗಿ ಸರಿ ಆಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆಗಂಗಿ ಹಾಕಿದ ನೋಡಿ ಮಕ್ಕಳೇ ಆ ಮಗುಗೆ ಗೊಂಬೆಯನ್ನು ತುಂಬಾ ಇಷ್ಟಪಟ್ಟು ತಗೊಂಡಿರ್ತಾಳೆ ಮಂತ್ರಿ ಮಗಳು ಏನು ಮಾಡ್ತಾಳೆ ಆ ಗೊಂಬೆನ ಬಿಟ್ಟಿರೋಕ್ಕಾಗೋದಿಲ್ಲ ಕೊನೆಗೂ ಕೂಡ ಆ ದರ್ಜಿ ಏನು ಮಾಡ್ತಾನೆ ಅಂಗಿಯನ್ನು ಸರಿ ಮಾಡಿ ಹೊಸ ಒಂದು ಗುಂಡಿಯನ್ನು ಹಾಕಿ ಮಂತ್ರಿ ಮಗಳ ಆಸೆಯಂತೆ ರೆಡಿ ಮಾಡಿ ಕೊಡ್ತಾನೆ ನೆಕ್ಸ್ಟ್ ತುಂಬ ಚೆಂದ ಖಂಡಿತಂತೆ ಗೊಂಬೆಯಾಟ ಆಡಿದಳಂತೆ ಬೇರೆ ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆಯಂತೆ ನೋಡಿ ಇಲ್ಲಿ ಆ ಮಂತ್ರಿ ಮಗಳ ಹತ್ರ ಆ ಗೊಂಬೆಯನ್ನು ಕೊಡ್ತಾನೆ ದರ್ಜಿ ಆ ಗೊಂಬೆಯನ್ನು ಮಗು ನೋಡ್ತಾ ನಿಂತ್ಕೊಳ್ಳುತ್ತೆ ವಾ ತು ಎಷ್ಟೊಂದು ಚೆನ್ನಾಗಿದೆ ಈ ಗೊಂಬೆ ನಾನು ಇದ್ರ ಜೊತೆಲಿ ಆಟ ಆಡಬೇಕು ಇದ್ರ ಜೊತೆಲಿ ಇನ್ನೊಂದು ಬೇರೆ ಗೊಂಬೆಯನ್ನು ತಂದು ನಾನು ಎರಡಕ್ಕೂ ಕೂಡ ಮದುವೆಯನ್ನು ಮಾಡಿಸ್ಬೇಕು ಅಂತ ತುಂಬಾ ಆಸೆ ಪಡ್ತಾಳೆ ಯಾರು ಮಂತ್ರಿಯ ಮಗಳು ಮಕ್ಕಳೇ ನೋಡಿ ನಿಮ್ಮ ಹತ್ರ ಏನಾದರೂ ಒಂದು ವಸ್ತು ಇದೆ ಅಂತಂದರೆ ಹಾಳಾದಾಗ ತುಂಬಾ ಬೇಜಾರಾಗುತ್ತೆ ಅಲ್ವಾ ಈಗ ಟಾಯ್ಸ್ಗಳನ್ನ ತಂದಿರ್ತಾರೆ ಅಂಗಡಿಗಳಲ್ಲಿ ಟೌನಲ್ಲಿ ಹೋದಾಗ ಕಡೋರಲ್ಲಿ ಹೋದಾಗ ಅಥವಾ ಕೆಲವೊಂದು ಜಾತ್ರೆಗಳಿಗೆ ಹೋದಾಗ ಆಟ ಸಾಮಾನುಗಳನ್ನ ತೊಗೊಂಡು ಬಂದಿರ್ತಾರಲ್ವ ಅದೆಲ್ಲಾದರೂ ಹಾಳಾಯ್ತು ಅಂದರೆ ತುಂಬಾ ದುಃಖ ಪಡ್ತೀರ ಅದ್ರ ನಮಗೆ ಇಷ್ಟವಾದಂಥ ಒಂದು ವಸ್ತು ಏನಾದರೂ ಹಾಳಾದರೆ ಮನಸ್ಸಿಗೆ ಬೇಜಾರಾಗುತ್ತೆ ಅದೇ ಥರ ಮಂತ್ರಿ ಮಗಳಿಗೆ ಗೊಂಬೆಗ ಅಂಗಿ ಹಾಳಾದಾಗ ತುಂಬಾ ಬೇಜಾರಾಗುತ್ತೆ ಆಗ ದರ್ಜಿ ಬಂದುಬಿಟ್ಟು ಅದನ್ನು ಸರಿ ಮಾಡಿ ಹೊಸ ಗುಂಡಿಯನ್ನು ಹಾಕಿ ಕೊಟ್ಟಾಗ ಆ ಮಗು ಗೊಂಬೆಯನ್ನೇ ನೋಡ್ತಾ ನಿಂತ್ಕೊಳ್ಳುತ್ತೆ ಮಂತ್ರಿ ಮಗಳು ವಾವ್ ಈ ಒಂದು ಗೊಂಬೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ರ ಜೊತೇಲಿ ಗೊಂಬೆ ಆಟವನ್ನು ಆಡಿ ಅದ್ರ ಜೊ ಇನ್ನೊಂದು ಗೊಂಬೆಯನ್ನು ತಂದರೆ ಎರಡಕ್ಕೂ ಕೂಡ ಮದುವೆಯನ್ನು ಮಾಡಿಸ್ಬೋದು ಅಂತ ಯೋಚನೆ ಮಾಡಿ ಆ ಮಂತ್ರಿ ಮಗಳು ಏನು ಮಾಡ್ತಾಳೆ ಆ ಒಂದು ಗೊಂಬೆಗಳಿಗೆ ಮದುವೆಯನ್ನು ಮಾಡಿಸೋದಕ್ಕೆ ಹೇಳ್ತಾಳೆ ನೆಕ್ಸ್ಟ್ ಅನ್ಸ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ನಾನೂ ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಕವಿ ಗಿರಿಬಾಲೆ ನೋಡಿ ಇಲ್ಲಿ ಆ ಮಂತ್ರಿ ಮಗಳು ಏನಂತ ಆಸೆ ಪಡ್ತಾಳೆ ಗೊಂಬೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ರ ಜೊತೆಲಿ ಇನ್ನೊಂದು ಗೊಂಬೆಯನ್ನು ತಂದುಬಿಟ್ಟು ಎರಡಕ್ಕೂ ಕೂಡ ನಾವು ಮದುವೆಯನ್ನು ಮಾಡಿಸೋಣ ಅಂತ ಯಾರಿಗೆ ಹೇಳ್ತಾಳೆ ಮಂತ್ರಿ ಹತ್ರ ಹೇಳ್ತಾಳೆ ಅವರಪ್ಪ ಇಲ್ಲಿ ಮಂತ್ರಿ ಆಗ ಮಂತ್ರಿ ಆಸೆಪಟ್ಟು ಆಯಿತು ಮಗಳೇ ನಿನ್ನ ಇಷ್ಟಂತೆ ಆಗಲಿ ರಾಜನ ಹತ್ರ ನಾನು ಕೇಳ್ಕೊಂಡು ಬರ್ತೀನಿ ಅವರಿಂದ ಅಪ್ಪನೆಯನ್ನು ತಗೊಂಡು ಎರಡು ಗೊಂಬೆಗಳನ್ನ ನಾವಿಲ್ಲಿ ಎರಡು ಗೊಂಬೆಗಳ ಜೊತೆ ಅವು ಎರಡಕ್ಕೂ ಕೂಡ ಮದುವೆಯನ್ನು ಮಾಡಿಸೋಣ ಅಂತ ಹೇಳ್ತಾನೆ ನೋಡಿ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಕವಿ ಗಿರಿಬಾಲೆ ನೋಡಿ ಮಕ್ಕಳೇ ಆ ಮಂತ್ರಿ ಹೇಳ್ತಾನೆ ಆಯಿತು ಮಗಳೇ ಊರಿನ ರಾಜ ಬರ್ತಾರೆ ನಿಂತು ಮದುವೆ ಮಾಡುವನಂತೆ ಅಂದರೆ ಊರಿನ ರಾಜನ ಸಮ್ಮುಖದಲ್ಲೇ ರಾಜನ ಎದುರಿಗೆ ಈ ಒಂದು ಗೊಂಬೆಗಳಿಗೆ ಮದುವೆ ಮಾಡಿಸೋಣ ನಾನು ನೀನು ಇಬ್ಬರೂ ಕೂಡ ಮದುವೆಯನ್ನು ನೋಡಿ ಬರೋಣ ಅಂತ ಹೇಳ್ತಾಳೆ ಮಕ್ ಹೇಳ್ತಾನೆ ಮಂತ್ರಿ ಮಗಳಿಗೆ ಹೇಳ್ತಾನೆ ನೋಡಿ ಇಲ್ಲಿ ಒಂದು ಚಿಕ್ಕ ಪುಟ್ಟ ಹುಡುಗಿ ಅಂದರೆ ಗೊಂಬೆಯ ಜೊತೆ ಯಾವ ರೀತಿಯ ಒಂದು ಸಂಬಂಧ ಒಂದು ರಿಲೇಶನ್ಶಿಪ್ಪನ್ನು ಬೆಳೆಸ್ಕೊಂಡಿದೆ ಅಂತ ನೋಡಿ ಮಕ್ಕಳಿಗೆ ಗೊಂಬೆಗೆ ಜೀವ ಇಲ್ಲ ಈಗ ಕೆಲವೊಂದು ಗೊಂಬೆಗಳು ಸಿ ಯಾವ ರೀತಿ ಆಟ ಆಡ್ತಕ್ಕಂಥ ಗೊಂಬೆಗಳು ಟಾಯ್ಸ್ಗಳು ಸಿಗ್ತವೆ ನೋಡಿ ಇಲ್ಲಿ ಆ ಮಗು ಆ ಒಂದು ಗೊಂಬೆಯ ಜೊತೆ ಯಾವ ರೀತಿ ತನ್ನ ಸಂಬಂಧವನ್ನು ಬೆಳೆಸ್ಕೊಂಡಿದೆ ಅಂಥೇಳಿ ನಾವು ತಿಳ್ಕೊಬೋದು ಇಲ್ಲಿ ನೋಡಿ ಇಲ್ಲಿ ಈ ರಾಜ ಪೇಜ್ ನಂಬರ್ ಟ್ವೆಲ್ ಹನ್ನೆರಡರಲ್ಲಿ ಇಲ್ಲೊಂದು ರಾಜನ ಸಭೆ ಅರಮನೆಯಲ್ಲಿ ಒಂದು ಸಭೆಯನ್ನು ಸೇರಿದರೆ ಮಂತ್ರಿಗಳೆಲ್ಲ ಕೂತಿದ್ದಾರೆ ರಾಜನ ಸಹಚರರು ಮಂತ್ರಿ ಮಗಳಿದ್ದಾಳೆ ಎರಡು ಗೊಂಬೆಗಳಿದೆ ಅಲ್ವಾ ನಿವಾರ ನೋಡಿ ಇಲ್ಲಿ ಒಂದು ಅರಮನೆ ಅಂದರೆ ನಿಮಗೆ ಒಂದು ಕಲ್ಪನೆ ಬರಬೇಕು ಮಕ್ಕಳೇ ಆ ರೀತಿ ರಾಜ ಕೂತಿದ್ದಾನೆ ನೆಕ್ಸ್ಟ್ ಇಲ್ಲಿ ತ್ರೀ ಸ್ಟ್ಯಾಂಡ್ಸಾಗಿ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಪೇಜಲ್ಲಿ ಅಂಗಿಗಿಟ್ಟು ಹೊಲಿದಾನಂತೆ ಅಂಗಿ ಸರಿ ಆಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆಗಂಗಿ ಹಾಕಿದಾರಂತೆ ತುಂಬ ಚೆಂದ ಖಂಡಿತಂತೆ ಗೊಂಬೆಯಾಟ ಆಡಿದಳಂತೆ ಬೇರೆ ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆಯಂತೆ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಕವಿ ಗಿರಿಬಾಲೆ ನೋಡಿ ಮಕ್ಕಳು ಈ ಒಂದು ಪದ್ಯದಲ್ಲಿ ರಾಜ ಇದ್ದಾನೆ ಮಂತ್ರಿ ಇದ್ದಾನೆ ಮಂತ್ರಿ ಮಗಳಿದ್ದಾಳೆ ಅಂದರೆ ಇವರಲ್ಲಿ ನಡೀತಕ್ಕಂಥ ಒಂದು ಸಂಭಾಷಣೆ ಒಂದು ಚಿತ್ರಣವನ್ನು ಇಲ್ಲಿ ಚಿತ್ರಿಸಿದ್ದಾರೆ ಈಗ ನೀವು ಅರ್ಥ ಮಾಡ್ಕೋಬೇಕು ಅರಮನೆ ರಾಜ ಹೇಗಿರ್ತಾನೆ ಮಂತ್ರಿ ಹೇಗಿರ್ತಾನೆ ಈಗ ಕೆಲವೊಂದು ಮೂವಿಗಳ ಟಿ ವಿನಲ್ಲಿ ನೋಡ್ಬೋದು ನೀವು ಒಂದು ಹಳೆಯ ಕಾಲದ ಮೂವಿಗಳು ಅಂದರೆ ರಾಜರಿಗೆ ಸಂಬಂಧಪಟ್ಟ ಮೂವಿಗಳು ಬರುತ್ತೆ ನೋಡಿ ಮಕ್ಕಳಿಗೆ ರಾಜ ಹೇಗಿರ್ತಾನೆ ಅಂತ ನಿಮ್ಗೆ ಆಟೋಮೆಟಿಕ್ಕಾಗಿ ಒಂದು ಕಲ್ಪನೆಯಲ್ಲಿ ಬರುತ್ತೆ ಅದು ನಿಮ್ಮ ಇಮ್ಯಾಜಲ್ಲಿ ಇಲ್ಲೊಂದು ಚಿಕ್ಕ ಪುಟ್ಟ ಮಗು ಇದೆ ಒಂದು ಪುಟ್ಟ ಮಗು ನೋಡಿ ಎರಡು ಗೊಂಬೆಗಳಿದೆ ಮದುವೆಯನ್ನು ಮಾಡಿಸ್ತಾ ಇದ್ದಾರೆ ಒನ್ಸ್ ಅಗೇನ್ ಅಂಗಿಗಿಟ್ಟು ಹೊಲಿದನಂತೆ ಅಂಗಿ ಸರಿ ಆಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆಗಂಗೆ ಹಾಕಿದಳಂತೆ ತುಂಬ ಚೆಂದ ಕಂಡಿತಂತೆ ಗೊಂಬೆಯಾಟ ಆಡಿದಳಂತೆ ಬೇರೆ ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆಯಂತೆ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ನಾನೂ ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಕವಿ ಗಿರಿಬಾಲೆ ಮಕ್ಕಳೇ ಇಷ್ಟು ನಿಮ್ಮ ಒಂದು ಎರಡನೇ ಪೊಯಮ್ಮು ಊರಿಗೊಬ್ಬ ರಾಜನಂತೆ ನೀಟಾಗಿ ಓದ್ಕೊಂಡು ನೋಟ್ಬುಕ್ಕಲ್ಲಿ ಸಿಕ್ಸ್ ಟ್ಯಾನ್ಸನ್ನು ಕೂಡ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಮಕ್ಕಳು ನೋಡ್ದೇನೂ ಕೂಡ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಾಗಿ ಸಿ ಅನ್ನು ಕೊಡ್ತೀನಿ ನಿಮಗೆ ಈ ದಿನದ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಈ ದಿನದ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ ಆ ಹೋಮ್ವರ್ಕ್ ಏನು ಅಂತಂದರೆ ನೀವೀಗ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡಲ್ಲಿದ್ದಾಗ ಎರಡು ಅಕ್ಷರದ ಪದಗಳು ಮೂರು ಅಕ್ಷರದ ಪದಗಳು ನಾಲ್ಕು ಅಕ್ಷರದ ಪದಗಳು ಐದು ಅಕ್ಷರದ ಪದಗಳು ಈ ರೀತಿ ಬರೆದಿದ್ದೀರಲ್ವ ಹಾಗಾದರೆ ಈ ಒಂದು ಪೊಯಮ್ ಪದ್ಯದಲ್ಲಿ ಕೂಡ ಎರಡು ಅಕ್ಷರದ ಪದಗಳಿದೆ ಅಂದರೆ ಜಾಸ್ತಿ ಅಂದರೆ ನಾಲ್ಕು ಅಕ್ಷರದ ಪದಗಳು ತುಂಬ ಇದೆ ಐದು ಅಕ್ಷರದ ಪದಗಳು ಕೂಡ ಇದೆ ಮೂರು ಅಕ್ಷರದ ತುಂಬ ಕಡಿಮೆ ಇದೆ ಅವುಗಳನ್ನ ಹುಡುಕಿ ಎರಡಕ್ಷರದ ಪದ ಎಷ್ಟು ಬರುತ್ತೆ ಮೂರಕ್ಷರದ ಪದ ಎಷ್ಟು ಬರುತ್ತೆ ನಾಲ್ಕು ಅಕ್ಷರದ ಪದಗಳು ಐದು ಅಕ್ಷರದ ಪದಗಳು ನೋಡಿಬಿಟ್ಟು ನೀಟಾಗಿ ಅದನ್ನು ಕಾಲಮ್ ಹಾಕ್ಕೊಂಡು ಬರಿತಾ ಹೋಗಿ ಮಕ್ಕಳೇ ಎರಡು ಅಕ್ಷರದ ಪದಗಳು ತುಂಬ ಎಂಬ ಪದ ಇದೆ ದರ್ಜಿ ಇದೆ ಬಂದು ಗುಂಡಿ ಬೇರೆ ನೆಕ್ಸ್ಟು ಮೂರಕ್ಷರದ ಪದಗಳು ಮಗಳ ನೆಕ್ಸ್ಟ್ ಊರಿನ ಮದುವೆ ಈ ರೀತಿ ಮದುವೆ ನೆಕ್ಸ್ಟ್ ನಾಲ್ಕು ಅಕ್ಷರದ ಪದಗಳು ಖಂಡಿತಂತೆ ನೆಕ್ಸ್ಟ್ ಬರೋಣಂತೆ ಆಸೆಯಂತೆ ತಂದಳಂತೆ ಆಟ ಅಂದರೆ ಅಕ್ಷರದ ಪದಗಳು ಐದು ಫೈವ್ ಫೈವ್ ವರ್ಡ್ಸನ್ನು ರೈಟ್ ಮಾಡ್ತಾ ಹೋಗಿ ಮಕ್ಕಳೇ ಅಕ್ಷರದ ಪದಗಳು ಐದು ಮೂರು ಅಕ್ಷರದ ಪದಗಳು ಐದು ನಾಲ್ಕು ಅಕ್ಷರದ ಪದಗಳು ಐದು ಐದು ಅಕ್ಷರದ ಪದಗಳು ಐದು ಈ ರೀತಿ ಕಾಲಮ್ ಹಾಕ್ಕೊಂಡು ಒನ್ ಬೈ ಅಂದರೆ ಎರಡು ಅಕ್ಷರದ ಪದ ಐದು ಬರಿಬೇಕು ನೆಕ್ಸ್ಟ್ ಮೂರು ಅಕ್ಷರದ ಪದಗಳನ್ನ ಐದು ಬರಿತಾ ಹೋಗಬೇಕು ಈ ರೀತಿ ಕಾಲಮ್ ಹಾಕ್ಕೊಂಡು ಒಂದು ಪೇಜಲ್ಲಿ ನೀಟಾಗಿ ಬರಿತಾ ಹೋಗಿ ಮಕ್ಕಳೇ ಲೈನ್ ಲೀವ್ ಮಾಡಿ ಟೂ ಲೈನಲ್ಲಿ ಹ್ಯಾಂಡ್ ರೈಟಿಂಗ್ ತುಂಬ ಮುದ್ದಾಗಿರಬೇಕು ನೀಟಾಗಿ ಬರೆದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಮಕ್ಕಳೇ ಫಸ್ಟ್ ನೀವು ಏನು ಮಾಡಬೇಕು ಲೆಸೆನ್ ಅಂದರೆ ಲೆಸೆನ್ ನಂಬರ್ನ ಬರ್ಕೊಳ್ಳಿ ಪದ್ಯ ಎರಡು ನೆಕ್ಸ್ಟ್ ಪೊಯಮ್ ನೇಮ್ ಊರಿಗೊಬ್ಬ ರಾಜನಂತೆ ನೆಕ್ಸ್ಟ್ ಎರಡು ಅಕ್ಷರದ ಪದಗಳು ಬರೀರಿ ಅಲ್ಲಿ ಐದು ಪದಗಳನ್ನ ಬರೀಬೇಕು ನೆಕ್ಸ್ಟ್ ಮೂರು ಅಕ್ಷರದ ಪದಗಳು ಅಲ್ಲಿ ಐದು ಪದಗಳನ್ನ ಬರೀರಿ ಪಕ್ಕಕ್ಕೆ ನೆಕ್ಸ್ಟ್ ಲೈನ್ ಹಾಕ್ಕೊಳ್ಳಿ ಮೂರು ಅಕ್ಷರದ ಪದಗಳು ಐದು ಪದಗಳನ್ನ ಬರೀಬೇಕು ನೆಕ್ಸ್ಟ್ ಅಲ್ಲಿ ಪ್ಲೇಸ್ ಇಲ್ಲ ಅಂದರೆ ನೆಕ್ಸ್ಟ್ ಪೇಜಲ್ಲಿ ನಾಲ್ಕು ಅಕ್ಷರದ ಪದಗಳು ಅಲ್ಲಿ ಐದು ಪದಗಳನ್ನ ಬರೀಬೇಕು ನೆಕ್ಸ್ಟ್ ಅದ್ರ ಪಕ್ಕದ ಲೈನ್ ಹಾಕ್ಕೊಂಡ್ಬಿಟ್ಟು ಐದು ಅಕ್ಷರದ ಪದಗಳು ಐದು ಪದಗಳನ್ನ ಬರಿತಾ ಹೋಗಿ ಮಕ್ಕಳೇ ನೀಟಾಗಿ ಹ್ಯಾಂಡ್ ಲೈನ್ ಲೀವ್ ಮಾಡ್ತಾ ಬರಿತಾ ಹೋಗಬೇಕು ಕೆಲವರು ವರ್ಕನ್ನು ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದಾರೆ ಇನ್ನು ಕೆಲವರು ವಾಟ್ಸಪ್ಪಲ್ಲಿ ಕಳಿಸ್ತಾ ಇಲ್ಲ ನೀಟಾಗಿ ಬರೆದು ಬಿಟ್ಟು ಓದ್ಕೊಳ್ಳಿ ನಿಮಗೆ ಬರೋವರೆಗೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಮೇಲೆ ಈ ಒಂದು ಪೊಯಮ್ಮನ್ನು ನೋಡ್ದೆನೂ ಕೂಡ ಭಯ ಮಾಡಬೇಕು ನೀವು ಬಾಯಲ್ಲೇ ಹಾಗೆಯೇ ಹೇಳೋದಿಕ್ಕೂ ಕೂಡ ಬರಬೇಕು ಹಾಗೆಯೇ ಅಕ್ಷರಗಳಿದೆ ಒತ್ತಕ್ಷರ ಪದಗಳಿದೆ ನೆಕ್ಸ್ಟು ಆ ಒಂದು ಒತ್ತಕ್ಷರ ಪದ ಏನು ಬರುತ್ತೆ ಅದರಲ್ಲಿ ಎರಡು ವಿಧ ಇದೆ ಅಂತಲೂ ಕೂಡ ಹೇಳಿದ್ದೀನಿ ಸಜಾತಿಯ ಒತ್ತಕ್ಷರಗಳು ವಿಜಾತಿಯ ಒತ್ತಕ್ಷರಗಳು ನೀವೇ ಅಲ್ಲಿ ನೋಡ್ತಾ ಹೋಗಿ ಮಕ್ಕಳೇ ಈಗ ಕಾಗುಣಿತಾಕ್ಷರಗಳು ದೀರ್ಘ ಆಗಿರ್ಬೋದು ಓತ್ವಾ ಓತ್ವನ ದೀರ್ಘ ಕೊಂಬು ಇಳಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗಬೇಕು ಹಾಗಿದ್ರೆ ಮಾತ್ರ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ತುಂಬಾ ಸುಲಭ ಅಂದರೆ ಈಸಿ ಆಗ್ತಾ ಬರುತ್ತೆ ಮಕ್ಕಳೇ ನಾನು ನಿಮಗೆ ಓದೋದನ್ನು ಕೂಡ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಅಲ್ವಾ ಅದೇ ಥರ ನೀವು ನೀಟಾಗಿ ಓದಿ ನನಗೆ ವಾಯ್ಸ್ ರೆಕಾರ್ಡಲ್ಲಿ ಸೆಂಡ್ ಮಾಡಿ ನೋಡೋಣ ಯಾವ ರೀತಿ ನಿಮಗೆ ಓದೋಕೆ ಬರುತ್ತೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿ ಅನ್ನು ಬರೆಸ್ತೀನಿ ಎಲ್ಲರೂ ಏನು ಮಾಡಬೇಕು ಪರ್ಟಿಕ್ಯುಲರಾಗಿ ಟೂ ಲೈನ್ ನೋಟ್ಬುಕ್ಕನ್ನು ಅದಕ್ಕೆ ಸಪ್ರೇಟ್ ಒಂದು ಸಿ ಡಬ್ಲ್ಯೂ ನೋಟ್ಸನ್ನು ಇಟ್ಬಿಟ್ಟು ನೀಟಾಗಿ ನನಗೆ ಬರೆದು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಬೇಕು ಮತ್ತು ಹ್ಯಾಂಡ್ ರೈಟಿಂಗ್ ಕೆಲವರು ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀರಾ ಬರೆಯೋದ್ರಲ್ಲಿ ಏನು ಡಿಸಿಪ್ಲೀನ್ ಇಲ್ಲ ನಿಮ್ಮ ಪೇರೆಂಟ್ಸಿಗೆ ತೋರಿಸಿ ಒಂದು ಸಲ ಹೇಗೆ ಬರ್ದಿದ್ದೀರಾ ಅಂತ ಪೆನ್ಸಿಲಲ್ಲಿ ಬರೀತೀರಲ್ವ ನೀಟಾಗಿ ಹ್ಯಾಂಡ್ ರೈಟಿಂಗ್ ನೀಟಾಗಿಲ್ಲದೇ ಇದ್ದರೆ ಇನ್ನೂ ಒಂದು ಸಲ ಬರೀರಿ ರಬ್ ಮಾಡಿ ಏನೂ ತೊಂದರೆ ಇಲ್ಲ ಆದರೆ ಹ್ಯಾಂಡ್ ರೈಟಿಂಗ್ ಮಾತ್ರ ತುಂಬಾ ನೀಟಾಗಿರಬೇಕು ಮಕ್ಕಳೇ ನೆಕ್ಸ್ಟ ಈ ಒಂದು ಟೂ ಪೇಜ್ ಪೊಯಮ್ ಇದೆ ಪೇಜ್ ನಂಬರ್ ಲೆವೆನ್ ಟ್ವೆಲ್ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಈ ಪದ್ಯಕ್ಕೆ ಸಂಬಂಧಪಟ್ಟಾಗೆ ಸಿಕ್ಸ್ ಸ್ಟ್ಯಾಂಡ್ಝ ಇದೆ ಕೆಲವರು ಅಡ್ಮಿಷನ್ ಆಗಿರೋರು ಟೆಕ್ಸ್ಟ್ ಬುಕ್ಕನ್ನು ತೊಗೊಂಡೋಗಿದರೆ ಇನ್ನು ಕೆಲವರು ಕೆಲವರ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅಂಥವ್ರು ವಿಡಿಯೋವನ್ನು ನೀಟಾಗಿ ನೋಡಿ ಈ ಒಂದು ಸಿಕ್ಸ್ ಸ್ಟ್ಯಾಂಡ್ಝ ಏನಿದ್ದಾವೆ ಅವನ್ನೆಲ್ಲ ನೀಟಾಗಿ ಬರ್ಕೊಂಬಿಟ್ಟು ಪ್ರಾಕ್ಟೀಸ್ ಮಾಡಿ ನಾನು ಏನು ಹೋಮ್ವರ್ಕ್ ಕೊಟ್ಟಿದ್ದೀನಿ ನೀವು ಬರೆದಿರ್ತಕ್ಕಂಥ ಒಂದು ನೋಟ್ಬುಕ್ಕಲ್ಲಿ ಅದನ್ನು ನೋಡ್ತಾ ಆ ಒಂದು ಪದಗಳನ್ನ ಎರಡು ಅಕ್ಷರದ ಪದಗಳು ಮೂರು ಅಕ್ಷರದ ಪದಗಳು ನಾಲ್ಕು ಅಕ್ಷರದ ಪದಗಳು ಐದು ಅಕ್ಷರದ ಪದಗಳನ್ನ ಬರಿತಾ ಹೋಗಿ ಮಕ್ಕಳೇ ಹ್ಯಾಂಡ್ ರೈಟಿಂಗ್ ನೀಟಾಗಿರಬೇಕು ಹಾಗೆಯೇ ನನಗೆ ನೀಟಾಗಿ ಈ ಒಂದು ಆರು ಪ್ಯಾರಗಳನ್ನ ಓದಿ ವಾಯ್ಸ್ ರೆಕಾರ್ಡ್ ಮಾಡಿ ಸೆಂಡ್ ಮಾಡಿ ಮಕ್ಕಳೇ ನನಗೆ ವಾಟ್ಸಪ್ ನಂಬರ್ಗೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಈವೀಗ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಈ ಒಂದು ಟೂ ಲೈನ್ ನೋಟ್ಬುಕ್ಕಲ್ಲಿ ಪ್ರಾಕ್ಟೀಸ್ ಆಗಿದೆ ಅಲ್ವಾ ಹ್ಯಾಂಡ್ ರೈಟಿಂಗ್ ಹೇಗೆ ಬರೆಯೋದು ಅಂತ ಈಗ ತಲೆಕಟ್ಟು ಬರೆಯೋದಾಗಿರ್ಬೋದು ಇಲಿ ಬರೆಯೋದಾಗಿರ್ಬೋದು ಒತ್ತಕ್ಷರಗಳನ್ನ ಬರೆಯೋದಾಗಿರ್ಬೋದು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಬರೆಯೋದನ್ನು ಡಿಸಿಪ್ಲಿನಲ್ಲಿ ಕಲೀತಾ ಹೋಗಿ ಮಕ್ಕಳು ನೀವೀಗ ಎಷ್ಟು ಚೆನ್ನಾಗಿ ಕಲಿತಿರೋ ಅಷ್ಟು ಕೂಡ ನೀವು ಐಯರ್ ಕ್ಲಾಸಿಗೆ ಹೋದಂತಂದರೆ ನೆಕ್ಸ್ಟ್ ತರ್ಡು ಫೋರ್ತು ಫಿಫ್ತ್ ಸಿಕ್ಸ್ ಸೆವೆಂತ್ ಏತ್ ನೈನ್ ಟೆನ್ ಈ ರೀತಿ ಹೈಯರ್ ಕ್ಲಾಸಿಗೆ ಹೋಗ್ತಿರಲ್ವ ಆವಾಗ ತುಂಬಾ ನಿಮಗೆ ಈಸಿ ಆಗುತ್ತೆ ಕಲಿಯೋದಕ್ಕೂ ಕೂಡ ಓದೋದಕ್ಕೂ ಕೂಡ ಈಗ ಕೆಲವೊಬ್ರು ತಡವರಿಸ್ತಾರೆ ಅಂದರೆ ಅವರಿಗೆ ಒತ್ತಕ್ಷರಗಳನ್ನ ಸೇರಿಸಿ ಓದೋದಕ್ಕೆ ಬರಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಅಂಗಿಗಿಟ್ಟು ಹೊಲಿದನ ಅಂತ ಇಲ್ಲಿ ಟಾಗಿ ಟಾವತ್ ಬಂದಿದೆ ಇದಾಗಾದರೆ ಯಾವ ಒತ್ತಕ್ಷರ ಆಗುತ್ತೆ ವಿಜಾತಿ ಆಗುತ್ತೋ ಸಜಾತಿ ಆಗುತ್ತಾ ಇಲ್ಲಿ ಒಂದೇ ರೀತಿ ಒತ್ತಕ್ಷರ ಬಂದರೆ ನಾನು ಏನು ಹೇಳಿದೆ ಸಜಾತಿಯ ಒತ್ತಕ್ಷರ ಬೇರೆ ರೀತಿ ಒತ್ತಕ್ಷರ ಬಂದರೆ ವಿಜಾತಿ ಒತ್ತಕ್ಷರ ಇಲ್ಲಿ ಮಂತ್ರಿ ಇದೆ ನೋಡಿ ತಾಗೆ ರಾವತ್ ಬಂದಿದೆ ಹಾಗಾದರೆ ಬೇರೆ ಒತ್ತಕ್ಷರ ಇದು ವಿಜಾತಿ ಒತ್ತಕ್ಷರ ಆಗುತ್ತೆ ಒಂದೇ ರೀತಿ ಒತ್ತಕ್ಷರ ಟಾಗೆ ಟಾವತ್ತು ಸಜಾತಿಯ ಒತ್ತಕ್ಷರ ಆಗುತ್ತೆ ಮಕ್ಕಳೇ ನೀವೇ ಈ ರೀತಿಯಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಒತ್ತಕ್ಷರಗಳು ಕಾಗುಣಿತಾಕ್ಷರಗಳು ಇದನ್ನೆಲ್ಲದನ್ನು ಕೂಡ ನೀಟಾಗಿ ನೋಡ್ತಾ ಹೋದರೆ ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಈಸಿ ಆಗುತ್ತೆ ಮಕ್ಕಳೆ ನಾನು ವರ್ಕನ್ನು ಏನು ಹೇಳಿದ್ದೀನಿ ಅಷ್ಟು ಕೂಡ ನೀಟಾಗಿ ಮಾಡಿ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಮಕ್ಕಳೇ ಥ್ಯಾಂಕ್ ಯು ಚಿಲ್ಡ್ರನ್